ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ರಘುನಾಥಾಯ ನಾಥಾಯ ಸೀತಾಯ ದೇವಿ ಆರಾಧ್ಯ ಸ್ವಾಮಿ ಅಂತ ಶ್ರೀರಾಮಚಂದ್ರರಿಗೆ ನಮಸ್ಕರಿಸ್ತಾ ಸಮಸ್ತ ನಾನು ದಾರಿ ಭಕ್ತರೇ ಹಾಗೂ ಉತ್ತರ ಕನ್ನಡದಲ್ಲಿರ್ತಕ್ಕಂಥ ಸಮಸ್ತ ಹಿಂದೂ ಸಮಾಜದ ಬಾಂಧವರು ಜುಲೈ 21ನೇ ತಾರೀಕಿಂದ ಗುರು ಪೂರ್ಣಿಮೆಯ ದಿವಸ ನಮ್ಮ ಚಾತುರ್ಮಾಸ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಲ್ ತಾಲೂಕಿನ ಕರಿಕಲ್ ನಮ್ಮ ಶಾಖಾ ನಡೆದಿದೆ. ಅದು ಸುಮಾರು 41 ಮಂಡಲ ಸುಮಾರು ನಮ್ಮ 30 ನಡೆದಿದೆ. ಇದರ ಪ್ರಯುಕ್ತ ಚಾತುರ್ಮಾಸದ ಪುರಪ್ರವೇಶ ನಮ್ಮ ಮೂಲ ಮಠವಾದಂಥ ನಿಚ್ಚನಮಕ್ಕಿ ವೆಂಕಟರಮಣ ದೇವಸ್ಥಾನದ ನಮ್ಮ ಪುರಪ್ರವೇಶದ ಮೆರವಣಿಗೆ ಪ್ರಾರಂಭ ಆಗಿ ಇಲ್ಲಿಗೆ ತೆರಕಲಿ ಧ್ಯಾನ ಮಂದಿರಕ್ಕೆ ಬರಲಿಕ್ಕಿದೆ. ಅದೇ ಥರ ನಮ್ಮ ಸುಲೋಲ್ಲಂಘನ ಕಾರ್ಯಕ್ರಮ ನಮ್ಮ ಶಿರಾಲಿ ಹನುಮಂತ ದೇವಸ್ಥಾನದಲ್ಲಿ ಗಂಗಾಪೂಜೆಯೊಂದಿಗೆ ನಡೆಯಲಿದೆ. ಈ ಚಾತುರ್ಮಾಸ ವ್ರತ ಎಂಬುದು ನಮ್ಮ ಎಲ್ಲ ಪುರಾಣ ಇತಿಹಾಸಗಳಲ್ಲಿ ಮಹಾಭಾರತ ಇರ್ಬೋದು, ಗಂಗಾಚಾರ್ಯ ಸೂಕ್ತ ಇರ್ಬೋದು, ಬ್ರಹ್ಮಾಂಡ ಪುರಾಣ ಇರ್ಬೋದು, ಅನೇಕ ಪುರಾಣಗಳಲ್ಲಿ ಚಾತುರ್ಮಾಸದ ಉಲ್ಲೇಖ ಇದೆ. ನಮ್ಮ ಆಷಾಢ ಮಾಸದ ಅದು ಶನಿ ಏಕಾದಶಿಯನ್ನು ಪ್ರಾರಂಭಿಸಿ ತಪ್ಪಿದರೆ ಗುರು ಪೂರ್ಣಿಮೆಯನ್ನು ಪ್ರಾರಂಭಿಸಿ ಕಡೆಗೆ ಉತ್ತಾನ ಪಾದಶ ಅವತ್ತು ಯಾವತ್ತು ಅಶ್ವೀಜ ಶ್ರಾವಣ ಭಾದ್ರಪದ ಕಾರ್ತಿಕ ಮಾಸವರೆಗೂ ಮಾಡಬೇಕಂತೆ. ಆದರೆ ಈಗ ಎರಡು ಮಾಸ ಅಂದರೆ ಚಾತುರ್ಮಾಸ ಚತುರ್ಪಕ್ಷ ಮಾಡುವಂಥ ನಿಯಮ ಇನ್ನೂ ಕೂಡ ತಮ್ಮ ಅನುಕೂಲಕ್ಕೆ ಸರಿಯಾಗಿ ಒಂದು ಮಂಡಲ ಮಾಡತಕ್ಕಂಥ ವ್ಯವಸ್ಥೆಗಳು ಅನೇಕ ಕಡೆಯಲ್ಲಿ ನಡೆಯುತ್ತಿದೆ. ಅದಕ್ಕೆ ಪೂರ್ವಕವಾಗಿ ಉತ್ತರ ಕನ್ನಡದಲ್ಲಿ ಸಮಸ್ತ ಹಿಂದೂ ಬಾಂಧವರಿಗೆ ಒಂದು ಆಧ್ಯಾತ್ಮಿಕ ಜಾಗೃತಿಯನ್ನು ಮಾಡಬೇಕೆಂಬ ಸಂಕಲ್ಪದಿಂದ ಈ ಸಲ ನಮ್ಮ ಚಾತುರ್ಮಾಸವನ್ನು ಇಲ್ಲಿ ಕರಿಕಲ್ ಶಾಖಾ ಮಠದಲ್ಲಿ ಮಾಡ್ತಾ ಇದ್ದೀವಿ. ಈ ಹಿಂದೆ ರಾಮಕ್ಷೇತ್ರ ಮಹಾಸಂಸ್ಥಾನದ ಜಗದ್ಗುರು ಪೀಠ ನಮ್ಮ ಧರ್ಮಸ್ಥಳ ರಾಮಕ್ಷೇತ್ರದಲ್ಲಿ ನಡೆಸ್ತಾ ಇದ್ದೀವಿ. ನಮಗೆ ಈಗಾಗಲೇ ಅನೇಕ ಕಡೆ ಶಾಖಾ ಮಠ, ಅದು ಉಡುಪಿ ಇರ್ಬೋದು, ಹರಿದ್ವಾರ ಇರ್ಬೋದು, ಭಟ್ಕಲ್ ಇರ್ಬೋದು, ಅನೇಕ ಕಡೆ ಶಾಖಾ ಮಠ ಈಗಾಗಲೇ ಅಯೋಧ್ಯೆಯಲ್ಲಿ ಕೂಡ ಜಾಗ ಖರೀದಿ ಮಾಡಿದ್ದೇವೆ. ಇದರೆಲ್ಲ ಒಂದು ಉದ್ದೇಶ ಏನಂದರೆ ಸಮಗ್ರ ಹಿಂದೂ ಸಮಾಜದಲ್ಲಿ ಅದರಲ್ಲಿ ವಿಶೇಷವಾಗಿ ಆಧ್ಯಾತ್ಮಿಕ ಜಾಗೃತಿಯಿಂದ ಯಾರು ವಂಚಿತರಾದವರಿದ್ದಾರೆ, ಸಂಸ್ಕಾರದ ಮೌಲ್ಯಗಳಿಂದ ಸ್ಪಿರಿಚುವಾಲಿಟಿಯಿಂದ ಯಾರು ದೂರ ಇದ್ದಾರೆ ಅವರನ್ನೆಲ್ಲ ಮುಖ್ಯವಾಗಿ ತರತಕ್ಕಂಥ ಕೆಲಸವನ್ನು ಚಾತುರ್ಮಾಸದ ಪೂರ್ವಕಾಲ ಮಾಡ್ತಾ ಇದೆ. ಹಿಂದೆ ರಾಜ ಮಹಾರಾಜರು ಕೂಡ ಚಾತುರ್ಮಾಸವನ್ನು ತಮ್ಮ ಸಂಸ್ಥಾನದಲ್ಲಿ ಗುರುಗಳನ್ನು ಕರೆಸಿ ಬೇರೆ ಬೇರೆ ಗುರುಗಳನ್ನು ವಿದ್ವಾಂಸರನ್ನು ಕರೆಸಿ ಚಾತುರ್ಮಾಸವನ್ನು ನಡೆಸಿದರು. ಚಾತುರ್ಮಾಸದ ಸಮಯದಲ್ಲಿ ಜನಮಾನಸದಲ್ಲಿ ಆಧ್ಯಾತ್ಮ ಜಾಗೃತಿಯನ್ನು ಮಾಡುವಂಥ ಉದ್ದೇಶದಿಂದ ರಾಮಕಟ್ಟ ಒಂದು ವಾರ ಸಮಗ್ರ ರಾಮಾಯಣ, ಸಂಪೂರ್ಣ ರಾಮಾಯಣ ಬಾಲಾಖಂಡದ ಉತ್ತರಾಖಂಡವರೆಗೆ ರಾಮನ ಜನ್ಮದಿಂದ ಮತ್ತು ನಿರ್ಗಮವರಿಗೆ ಹಿರಿಯಾಣದವರೆಗೆ ಮಾಡ್ತಕ್ಕಂಥ ದೃಶ್ಯ ಮಾಧ್ಯಮದ ಮುಖಾಂತರ ಯಕ್ಷಗಾನದ ಮುಖಾಂತರ ಜನರ ಮನೋಪಟಲದಲ್ಲಿ ಆ ಚಿತ್ರಣ ನಿಲ್ಲಬೇಕೆಂಬ ಸಂಕಲ್ಪದಿಂದ ತುಂಬ ಸಮಾವೇಶ ಕಾರ್ಯಕ್ರಮ ನಡೆಸಲಾಗುತ್ತದೆ. ಅದು ದಿನ ಸಾಯಂಕಾಲ 6 10 ಗಂಟೆಯವರೆಗೆ ಇರ್ತದೆ. ತದನಂತರ ಒಂದು ವಾರ ಸಪ್ತಾಹ ಅಂದರೆ ಭಾಗವತ ಸಪ್ತಾಹ ಮಾಡ್ತಾ ಇದ್ದೆ. ಭಾಗವತ ಎಂಬುದು ಮನುಷ್ಯನ ಬದುಕಿನ ಎಲ್ಲ ಆಯಾಮಗಳಲ್ಲಿ ತನ್ನ ಅಭಿವೃದ್ಧಿಯನ್ನು ಮೋಕ್ಷದ ಕಡೆಗೆ ಸ್ವರ್ಗದ ಕಡೆಗೆ ಕೊಂಡೋಗ್ತಕ್ಕ ದೊಡ್ಡ ಒಂದು ಕಥಾ ಪ್ರಸಂಗ ಅಂದರೆ ಶ್ರೀಮದ್ ಭಾಗವತ ಕಥಾ ಸಪ್ತಾಹ. ತದನಂತರ ಮಹಾಭಾರತ ಇರ್ಬೋದು, ಎಲ್ಲ ನಮ್ಮ ಭಾರತೀಯ ಪರಂಪರೆ ಇತಿಹಾಸವನ್ನು ಸಾರತಕ್ಕಂಥ ಜನರಲ್ಲಿ ಜನಜಾಗೃತಿಯನ್ನು ಮಾಡ್ತಕ್ಕಂಥ ದೊಡ್ಡ ಕೈಕರ್ಯವನ್ನು ರಾಮಕ್ಷೇತ್ರ ಸಂಸ್ಥಾನ ವಹಿಸಿಕೊಂಡಿದೆ. ಅದಕ್ಕೆ ಪೂರಕವಾಗಿ ನಮ್ಮ ಕರಿಕಲ್ ಶಾಖಾ ಮಠದಲ್ಲಿ ಚಾತುರ್ಮಾಸ ವ್ರತ ಪ್ರಾರಂಭ ಆಗ್ತದೆ. ಇದನ್ನು ಎಲ್ಲ ಜಾತಿ ಜನಾಂಗವರು ಮತ ಭೇದ ಪಂಕ್ತಿ ಮತ ಹೆಂಗಸರು ಗಂಡಸರು ಶುದ್ಧ ಅಶುದ್ಧ ಇದನ್ನೆಲ್ಲ ಮತ್ತು ಚಾತುರ್ಮಾಸ ವ್ರತವನ್ನು ಆಚರಿಸಿಕೊಳ್ಳುವುದು ಎಲ್ಲ ಮೃತಾಚಾರ್ಯರು ತಿಳಿಸಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಹಿಂದೆ ಕೂಡ ರಾಮಕ್ಷೇತ್ರದಲ್ಲಿ ನಾನು ಸನ್ಯಾಸಿಯಾಗಿ ಚಾತುರ್ಮಾಸ ಮಾಡತಕ್ಕಂಥ ಸಮಯದಲ್ಲಿ ಇನ್ನಿತರ ಭಕ್ತರು ಕೂಡ ಒಪ್ಪೊತ್ತು ಊಟ ಮಾಡಿ ನೆಲದಲ್ಲಿ ಮಲಗಿ ಯಾವುದೇ ಸಂಸಾರಿಕ ಗೃಹಸ್ಥ ಜೀವನದ ಸಂಬಂಧವನ್ನು ಹೆಂಡತಿ ಅಥವಾ ಸಂಸಾರದ ಸಂಬಂಧವನ್ನು ಬಿಟ್ಟು ಅವರು 48 ದಿವಸ 2 ತಿಂಗಳು ಚಾತುರ್ಮಾಸ ವ್ರತವನ್ನು ಅನುಷ್ಠಾನ ಮಾಡಿದವರಿದ್ದಾರೆ. ಇದರಲ್ಲಿ ಒಪ್ಪೊತ್ತು ಊಟ ಮಾಡೋದು, 3.5 ಗಂಟೆ ಹೇಳೋದು, ಅನುಷ್ಠಾನಗಳನ್ನು ಮಾಡೋದು, ಅಧ್ಯಾತ್ಮ ಚಿಂತನೆಯನ್ನು ಮಾಡೋದು, ಇದರ ಯಾವುದೇ ಕೆಟ್ಟ ಆಲೋಚನೆ ತರದೆ 48 ದಿವಸ ಇಟ್ಕೊಂಡು 2 ತಿಂಗಳಿಗೂ ಮಾಡತಕ್ಕಂಥ ವ್ಯವಸ್ಥೆ. ಆ ನಿಟ್ಟಿನಲ್ಲಿ ಈ ಒಂದು ಚಾತುರ್ಮಾಸವನ್ನು ಇಲ್ಲಿಯ ಸಮಗ್ರ ನಾಮಧಾರಿ ವರ್ಗ, ಅದು ನಿಚ್ಚಲಮಕ್ಕಿ ನಮ್ಮ ನಾಮಧಾರಿ ಸಂಘ ಇರ್ಬೋದು, ಶಿರಳಿ ನಾಮಧಾರಿ ಸಂಘ ಇರ್ಬೋದು, ಹೊನ್ನಾವರ ನಾಮಧಾರಿ ಸಂಘ ಇರ್ಬೋದು, ಕುಂಟಾ ನಾಮಧಾರಿ ಸಂಘ ಇರ್ಬೋದು, ಶಿರ್ಸಿ ಸಿದ್ದಾಪುರ ನಾಮಧಾರಿ ಸಂಘ ಇರ್ಬೋದು, ಎಲ್ಲ ನಾಮಧಾರಿ ಸಂಘಗಳು ಸಂಪೂರ್ಣ ಒಂದು ಸಾಮರ್ಥ್ಯದಿಂದ ಇನ್ನಿತರ ಎಲ್ಲ ಜಾತಿ ಜನಾಂಗದವರನ್ನ ವಿಶ್ವಾಸವನ್ನು ತೆಗೆಕೊಂಡು ಅವರನ್ನು ಕೂಡ ಅದರಲ್ಲಿ ಇನ್ವಾಲ್ವ್ಮೆಂಟ್ ತೆಗೆಕೊಂಡು ಈ ಚಾತುರ್ಮಾಸವನ್ನು ನಡೆಸಲಿದ್ದಾರೆ. ಅದಕ್ಕೆ ಪೂರಕವಾಗಿ ಎಲ್ಲ ಜನರು ಕೂಡ ಕೈಜೋಡಿಸಬೇಕು ಚಾತುರ್ಮಾಸದ ಒಂದು ಸಫಲವನ್ನು. ಆ ಚಾತುರ್ಮಾಸದಲ್ಲಿ ಯಾವ್ಯಾವ ಸತ್ಸಂಗಗಳು ಇರುತ್ತದೆ, ಶ್ರೀಮದ್ ಭಾಗವತ ರಾಮಾಯಣ ಮಹಾಭಾರತ ಏನು ಕಥಾನಕಗಳಿರುತ್ತದೆ ಇದರಲ್ಲೆಲ್ಲ ಭಾಗವಹಿಸಿ ತಮ್ಮಂತಹ ಪುನೀತರನ್ನು ಮಾಡಬೇಕಂತ ಕೋರಿಕೆ. ಮನುಷ್ಯನ ಮನಸ್ಸಿನಲ್ಲಿ ಇವತ್ತು ರಜೋಗುಣ ತಮೋಗುಣದಿಂದಾಗಿ ಅವನಿಗೆ ಜಗತ್ತು ಹೇಗೆ ವಿಶಾಲವಾಗಿದೆ, ಜಗತ್ತಿನ ಆಲೋಚನೆ ಅರಿಯತಕ್ಕಂಥ ವಿಚಾರಧಾರೆಗಳಲ್ಲಿ ಉತ್ಪತ್ತಿ ಆಗಿಲ್ಲ. ಕಾರಣ ಏನಂದರೆ ಅವನಲ್ಲಿ ರಜೋಗುಣ ತಮೋಗುಣ ಅದರಲ್ಲಿ ವಿಶಾಲವಾಗಿ ಬರೆದಿದೆ. ರಜೋಗುಣ ತಮೋಗುಣವನ್ನು ಕತ್ತರಿಸ್ತಕ್ಕಂಥ ಅವನ ಮನೋಪಟದಿಂದ ಅದನ್ನು ಇರೇಸ್ ಮಾಡತಕ್ಕಂಥ ಕೆಲಸವನ್ನು ಚಾತುರ್ಮಾಸದ ಒಂದು ಪರ್ವಕಾಲ ನಡೆಸಿದೆ. ಚಾತುರ್ಮಾಸದ ಪರ್ವಕಾಲದಲ್ಲಿ ಅವನು ಸೂಕ್ತ ಸಸ್ಯಹಾರಿ. ಚಾತುರ್ಮಾಸದ ವಿಧಿ ನಿಯಮ ಅಂದರೆ ಶಾಖ ಬದಿ ಕ್ಷೀರ ವಿದಳ ಅಂತ ಇರ್ತೇವೆ.
ಶಾಖ ಅಂದರೆ ಸುರುವಿನ ಒಂದು ತಿಂಗಳು ಶಾಖ ಒಂದು ತರಕಾರಿ ಬಿಡಬೇಕು. ಆಗ ದ್ವಿದಳ ಧಾನ್ಯಗಳನ್ನು ಬಳಸಿ ಮಾತ್ರ ಸಾಂಬಾರು ಮಾಡಿ ಊಟ ಅನ್ನಬೇಕು. ತದನಂತರ ದದಿ ಮೊಸರು ಮಜ್ಜಿಗೆಗಳನ್ನು ಬಿಡಬೇಕು. ತದನಂತರ ಶಿರ, ಶಿರ ಅಂದರೆ ಹಾಲಿಗೆ ಸಂಬಂಧಪಟ್ಟ ವಸ್ತುಗಳನ್ನು ಬಿಡಬೇಕು. ಅವನಿಗೆ ಚಹಾ ಕುಡಿಬೇಕೆಂಬ ಭಾವನೆ ಬಂದರೆ ತೆಂಗಿನಕಾಯಿ ಹಾಲನ್ನು ಮೊಳಕೆ ಮಾಡಿ ಚಹಾ ಕುಡಿಬೇಕು ಅಂದರೆ ಸಾಸಿವೆಯನ್ನೇ. ಕಟ್ಟೆಗಳಿಗೆ ದ್ವಿದಳ ಧಾನ್ಯವನ್ನು ತ್ಯಾಗ ಮಾಡಬೇಕು. ಪ್ರಥಮವಾಗಿ ಏನು ಶಾಖವನ್ನು ತ್ಯಾಗ ಮಾಡಿದ್ದೇವೆ, ಕಟ್ಟೆಗಳಿಗೆ ಒಂದು ಶಾಖವನ್ನು ಸೇವಿಸಬೇಕು, ದ್ವಿದಳವನ್ನು ತ್ಯಾಗ ಮಾಡಬೇಕು. ಇದೆಲ್ಲ ಋಷಿ ಮುನಿಗಳು ಆಯಾ ಕಾಲದ ಆವತ್ತಿನ ದಿನಮಾನಕ್ಕೆ ಒಂದು ವ್ಯವಸ್ಥೆ ಋತುಗೆ ಸಂಬಂಧವಾಗಿ ಆಚರಿಸಲ್ಪಟ್ಟಿದೆ. ಯಾವ ಋತುನಲ್ಲಿ ಯಾವುದನ್ನು ಸೇವಿಸಿದರೆ ಆರೋಗ್ಯ ಸರಿಯಾಗಿರ್ತದೆ ಎಂಬ ನಿಘಂಟನ್ನ ಆಕಾಂತ ಋಷಿ ಮುನಿಗಳು ಇದ್ದರು, ಅದಕ್ಕೆ ಪೂರ್ವಕವಾಗಿ ಇದನ್ನು ಅನುಸರಿಸಿದರು. ಚಾತುರ್ ಮಾಸವನ್ನು ಅನುಸರಿಸಿದ್ರೆ ಯಾರಿಗೆ ಏನು ಪ್ರಯೋಜನ ಆಗಿದೆ ಎಂಬುದಕ್ಕೆ ಒಂದು ನಾರದರು, ನಾರದರು ಒಂದು ದೇವಋಷಿ ಪದವಿಯನ್ನು ಪಡೆಯಬೇಕಾದ್ರೆ ಚಾತುರ್ಮಾಸ ಸಮಯದಲ್ಲಿ ಒಂದು ಬ್ರಾಹ್ಮಣನ ಮನೆಯಲ್ಲಿ ನಾರದ ಮತ್ತು ನಾರದ ತಾಯಿ ಸೇವೆ ಮಾಡ್ತಿದ್ರು. ಸಡನ್ ಆಗಿ ಒಂದು ದಿವಸ ಬೆಳಿಗ್ಗೆ ಒಂದು 5 ಗಂಟೆಗೆ ಯಾರು ಕರೆಯಲಿಕ್ಕೆ ಹೋದಾಗ ಆ ತಾಯಿಗೆ ನಾಗರಾವತಿ ಸುತ್ತೋಗ್ತಾರೆ, ನಾರದ ಏಕಾಂಗಿ ಆಗಿರ್ತಾನೆ. ಈ ತನ್ಮಧ್ಯ ನಾರದ ಎಲ್ಲ ಋಷಿಮುನಿಗಳ ಸೇವೆಯನ್ನು ಮಾಡಿ ಅವರ ಜೊತೆಗೆ ಪಾತ್ರರಾಗಿರ್ತಾನೆ. ಆವಾಗ ಆ ಋಷಿಮುನಿಗಳವರಿಗೆ ಓಂ ನಮೋ ಭಗವತಿ ನಾರಾಯಣ ಎಂಬ ಮಂತ್ರವನ್ನು ಬೋಧಿಸುತ್ತಾರೆ. ಈ ಮಂತ್ರವನ್ನು ಪಠಿಸ್ತಾ ಆ ಹುಡುಗ ದೇಶಾಂತರ ಹೋಗ್ತಾನೆ. ತಾಯಿ ತೀರ್ಕೊಂಡಿದ್ದ ಯಾವ ಸಂಬಂಧಿಗಳು ಇರುವುದಿಲ್ಲ. ಒಂದು ಮರದ ಬುಡದಲ್ಲಿ ಕೂತಾಗ ಅಶ್ವತ್ಥ ಮರದಲ್ಲಿ ಬುಡದಲ್ಲಿ ಕೂತು ದೇವರ ಸ್ಮರಣೆ ಮಾಡ್ತಾ ಇದ್ದಾನೆ. ಸಡನ್ ಆಗಿ ಶ್ರೀಮನ್ನಾರಾಯಣ ಚತುರ್ಭುಜಧಾರಿಯಾಗಿ ಪ್ರತ್ಯಕ್ಷ ಆಗ್ತಾನೆ. ಆರೋಗ್ಯಕ್ಕೆ ತುಂಬ ಆನಂದ ಆಗ್ತದೆ. ಆರು ವರ್ಷದ ಹುಡುಗ ಮತ್ತೆ ದೇವರೊಂದು ಪ್ರತ್ಯಕ್ಷ ಆಗುತ್ತೆ ಕೇಳಿದ್ರೆ ಇಲ್ಲ, ಇನ್ನೊಂದು ಜನ್ಮದಲ್ಲಿ ನಮ್ಮ ಮಾನಸಪುತ್ರ ಆಗಿ ಬರ್ತಿದ್ದೆ ಆಶೀರ್ವಾದ ಮಾಡ್ತಾರೆ. ಇದು ಚಾತುರ್ಮಾಸ ಸೇವೆ ಮಾಡಿದಂಥ ಫಲಿತಾಂಶ. ಇನ್ನೊಂದು ಕಡೆಯಲ್ಲಿ ಮಹಾಭಾರತದಲ್ಲಿ ಕುಂತಿ ಭೋಜರಾಜನ ಆಸ್ಥಾನಕ್ಕೆ ದೂರ್ವಾಸ ಬರ್ತಾನೆ. ಭೋಜರಾಜ ಚಾತುರ್ಮಾಸಕ್ಕೆ ಕರೀತಾನೆ, ಚಾತುರ್ಮಾಸ ನಮ್ಮ ಸಂಸಾರದಲ್ಲಿ ಮಾಡಬೇಕು ಅಂತ ವಿನ್ನವಿಸ್ತಾನೆ. ಅದೇ ಥರ ದೂರ್ವಾಸ ಬರ್ತಾನೆ. ಆಗ ತನ್ನ ಮಗಳಾದ ಕುಂತಿ 14 ವರ್ಷದ ಹುಡುಗಿಯನ್ನು ಗುರುಗಳ ಸೇವೆಗೆ ಕಳಿಸ್ತಾನೆ. ಗುರುಗಳ ನಿಷ್ಠೆಯಿಂದ ಸೇವೆ ಮಾಡೋದು ಮಾತ್ರ, ಅಮ್ಮ ಕೂಡ ನಿಷ್ಠೆಯಿಂದ ಗುರುಗಳ ಸೇವೆಯನ್ನು ಮಾಡ್ತಾ ಇರ್ತಾರೆ. ಇವಳ ಸೇವೆಯಿಂದ ಬೆಚ್ಚಿದಂಥ ದುರ್ವಾಸರು ಅವರಿಗೆ 5 ವರಗಳನ್ನು ಕೊಡ್ತಾರೆ. ಅದೇ ಧರ್ಮ ಇರ್ಬೋದು, ಧರ್ಮರಾಯ ಇರ್ಬೋದು, ಭೀಮಾರ್ಜುನ ಇರ್ಬೋದು, ಲಕ್ಷ್ಮಿ ಸಹದೇವ ಇರ್ಬೋದು, ಕರ್ಣ ಇರ್ಬೋದು. ಇದೆಲ್ಲ ಚಾತುರ್ಮಾಸ ಕಾಲದಲ್ಲಿ ಆ ಕುಂತಿ ದೇವಿಯು ಜನ ಆ ಋಷಿಮುನಿಗಳ ದುರ್ವಾಸರ ಸೇವೆ ಮಾಡಿದ ಪ್ರತಿಫಲ ಅಂತ ಹೇಳ್ಬೋದು. ಇನ್ನು ಅನೇಕ ಕಡೆಗಳಲ್ಲಿ ಚಾತುರ್ಮಾಸದ ಉಲ್ಲೇಖ ಅಲ್ಲಿ ಗ್ರಂಥಗಳಲ್ಲಿ ಧಾರಣ ಪಾರಣ ಷಷ್ಟ ಅಥವಾ ದ್ವಾದಶ ಇದೆಲ್ಲ ಬರ್ತದೆ. ಅಂದರೆ 1 ದಿವಸ ಬಿಟ್ಟು 1 ದಿವಸ ಊಟ ಮಾಡೋದು, ಅಥವಾ 3 ದಿವಸ ಬಿಟ್ಟು 1 ದಿವಸ ಊಟ ಮಾಡೋದು, ಅಥವಾ 6 ದಿವಸ ಬಿಟ್ಟು ಊಟ ಮಾಡೋದು, 12 ದಿವಸ ಬಿಟ್ಟು ಊಟ ಮಾಡೋದು. ಇಂಥ ಪದ್ಧತಿಗಳನ್ನು ಚಾತುರ್ಮಾಸದಿಂದ ವಿಧಿವಿಧಾನದಲ್ಲಿ ಅನೇಕ ಕಡೆ ಉಲ್ಲೇಖ ಮಾಡಿದೆ. ಆದ ಕಾರಣ ಈ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಬಹುತೇಕ ಶಿಷ್ಯವರ್ಗ ಚಾತುರ್ಮಾಸದಲ್ಲಿ ಭಾಗವಹಿಸಬೇಕು. ಅವರಿಗೆ ಅವಕಾಶ ಇದ್ದರೆ ಈ ಚಾತುರ್ಮಾಸ ವ್ರತಗಳನ್ನು ಕೂಡ ಸಸ್ಯಾಹಾರವನ್ನು ತೆಗೊಂಡು ಚಾತುರ್ಮಾಸ ವ್ರತವನ್ನು ಕೂಡ ತಾವು ಅನುಸರಿಸುವಂಥ ಒಂದು ಸಂದರ್ಭ ಇದೆ. ಅದು ಮಾಡಿದಲ್ಲಿ ತಮ್ಮ ಬದುಕು ಉತ್ತುಂಬಕ್ಕೆ ಹೋಗಬಂದದು. ಇದೆಲ್ಲ ಶಾಸ್ತ್ರ ನಿರ್ಣಯ. ಆ ನಿಟ್ಟಿನಲ್ಲಿ ನಾಡು ನಡೆತಕ್ಕಂಥ ನಮ್ಮ ಇಚ್ಚಲ ಮಟ್ಟಿಯಿಂದ ಬರ್ತಕ್ಕಂಥ ಪುರಪ್ರವೇಶ ಇರ್ಬೋದು, ಅದಕ್ಕೆಲ್ಲ ನಮ್ಮ ತಮ್ಮ ಗಾಡಿಗಳಲ್ಲಿ ಬಂದು ಇದೊಂದು ರಾಮನ ಕೈಂಕರ್ಯ, ಭಗವಂತನಿಗೆ ನಾವು ಹತ್ತಿರ ಆಗ್ತಕ್ಕಂಥ ಕೈಂಕರ್ಯ, ಬರೀ ಒಂದು ಸ್ವಾಮಿಗಳ ಕೈಂಕರ್ಯ ಅಲ್ಲ ಎಂಬ ಸದ್ಭಾವದಿಂದ ಎಲ್ಲ ಶಿಷ್ಯವರ್ಗ ಜಿಲ್ಲೆಯ ಶಿಷ್ಯವರ್ಗ ಇದರಲ್ಲಿ ಭಾಗವಹಿಸಿ ಪುನೀತರಾಗಬೇಕು ಅಂತ ಈ ಮೂಲಕ ಕೊಡ್ತೇನೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್.